ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ನಲವತ್ತೇಳು ನಾವು ಈ ಲೋಕವನ್ನು ಜಯಿಸುವಲ್ಲಿ ಸಕಾರಾತ್ಮಕವಾಗಿದ್ದೇವೆಯೋ ಇಲ್ಲವೋ ಎಂದು ನಿರ್ಧರಿಸುವ ಮೊದಲು ನಾವು ಗಮನಿಸಬೇಕಾಗುವುದೇನೆಂದರೆ ನಾವು ಈ ಲೋಕವನ್ನು ಜಯಿಸುವುದೆಂದರೆ ಮುಖ ಸುತ್ತಿಯ ಮೂಲಕ ಅಥವಾ ಅದರ ಅವಿವೇಕತನದೊಂದಿಗೆ ಕೈಜೋಡಿಸಿ ಅದಕ್ಕೆ ಒಂದು ಧಾರ್ಮಿಕ ತಿರುವು ನೀಡಲು ಪ್ರಯತ್ನಿಸುವುದರ ಮೂಲಕ ಅಲ್ಲ ಅಥವಾ ನಾವು ಯಾವುದಾದರೂ ನೈತಿಕ ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದು ಅಂದರೆ ಸಬ್ಬತ್ತಿನ ಶಾಲೆಗಳಲ್ಲಿ ಬೋಧಿಸುವುದು ಅಥವಾ ಬಡವರಿಗೆ ಸಹಾಯ ಮಾಡುವುದು ಅಥವಾ ಯಾವುದಾದರೂ ಪಂಥ್ಯ ಸಾಪೆ ಸದಸ್ಯರಾಗುವ ಮೂಲಕವೂ ಅಲ್ಲ ಈ ಯಾವುದೇ ರೀತಿಯಲ್ಲಿ ನಾವು ಈ ಲೋಕವನ್ನು ಜಯಿಸಬಹುದೆಂದು ನಮ್ಮ ಕರ್ತನು ಸೂಚಿಸುವುದು ಇಲ್ಲ ಸಾಕ್ಷಿ ಹೇಳುವುದೂ ಇಲ್ಲ ಆತನ ಹೇಳಿಕೆಗಳು ಸಕಾರಾತ್ಮಕವಾಗಿವೆ ಆ ಲೋಕವನ್ನು ಜಯಿಸುವಂತಹ ವಿಜಯವೇನೆಂದರೆ ನಂಬಿಕೆಯೇ ಈ ರೀತಿಯಲ್ಲಿ ಆತ್ಮನು ಸಾಕ್ಷಿ ಹೇಳುತ್ತಾ ಜಯಶಾಲಿಗಳಾಗಬೇಕಾದರೆ ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯಬೇಕು ಎರಡನೇ ಕೋರಿಯಂತದವರಿಗೆ ಐದನೇ ಅಧ್ಯಾಯ ಏಳನೇ ವಚನ ಎಂದು ಹೇಳುತ್ತದೆ ನಾವು ಕಾಣುವಂಥ ವಸ್ತುಗಳನ್ನು ಅಂದರೆ ಜನಪ್ರಿಯತೆ ಲೋಕದ ಪ್ರದರ್ಶನಗಳು ಪಂಗಡಗಳ ಶ್ರೇಷ್ಠತೆ ಮುಂತಾದವುಗಳನ್ನು ನೋಡದೆ ನಾವು ಕಾಣದಿರುವಂಥಗಳನ್ನು ಅಂದರೆ ಆತ್ಮಿಕ ಸಂಗತಿಗಳನ್ನು ನಿತ್ಯ ನಿರಂತರವಾದ ಸಂಗತಿಗಳನ್ನು ನೋಡಬೇಕು ಯಾಕೆಂದರೆ ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು ಕಾಣದಿರುವಂಥದ್ದು ಸದಾ ಕಾಲವೂ ಇರುವುದು ಎರಡನೇ ಕೊರ್ಯಂತದವರಿಗೆ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನ ಎಂದು ಬರೆದದೆ ಕವಿಯ ಈ ಮಾತುಗಳಲ್ಲಿ ವ್ಯಕ್ತವಾಗುವಂತೆ ನಾವು ನಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸಬೇಕು ಐ ಹುಡ್ ರ್ಯಾದರ್ ವಾಕ್ ಇನ್ ದ ಡಾರ್ಕ್ ವಿತ್ ಗಾಡ್ ದೆನ್ ಗೋ ವಿತ್ ದ ಥ್ರಾಂಗ್ ಇನ್ ದ ಲೈಟ್ ಇನ್ನು ಮುಂದುವರೆದು ಪವಿತ್ರ ಆತ್ಮನು ನಮಗೆ ವಾಕ್ಯದ ಮೂಲಕ ಸಾಕ್ಷಿ ಹೇಳುವುದೇನೆಂದರೆ ನಾವು ದೇವರ ಮಕ್ಕಳಾಗಿರುವುದಾದರೆ ನಮಗೆ ಪ್ರಸ್ತುತ ಸಂಗತಿಗಳ ಬಗ್ಗೆ ಆಗಲಿ ಮುಂಬರುವ ಸಂಗತಿಗಳ ಬಗ್ಗೆ ಆಗಲಿ ತಿಳುವಳಿಕೆ ಇಲ್ಲದೆ ಇರುವುದಿಲ್ಲ ಯಾಕೆಂದರೆ ನಾವು ದೇವರಿಂದ ಆತನ ಕೃಪಾವಾಕ್ಯಗಳ ಮೂಲಕ ಆತನ ಆತ್ಮಿಕ ನುಡಿಗಳ ಮೂಲಕ ಜ್ಞಾನೋದಯ ಹೊಂದಿಕೊಳ್ಳುತ್ತೇವೆ ಶಿಕ್ಷಣ ಪಡೆಯುತ್ತೇವೆ ನಾವು ಪ್ರಬುದ್ಧರಾದಂತೆಲ್ಲ ಕೃಪೆಯಲ್ಲಿ ಬೆಳವಣಿಗೆವಾಗಿ ನಾವು ವಾಕ್ಯವೆಂಬ ಹಾಲಿನೊಂದಿಗೆ ಗಟ್ಟಿಯಾದ ಆಹಾರವನ್ನು ಅಪೇಕ್ಷಿಸಿ ಅವುಗಳನ್ನು ಹೊಂದಿಕೊಳ್ಳುತ್ತೇವೆ ಇವುಗಳು ನಮ್ಮ ಪೂರ್ಣ ಬೆಳವಣಿಗೆಗೆ ಅಗತ್ಯವಾಗಿದೆ ಎಂದು ಅಪೋಸ್ತಲರುಗಳು ಹೇಳುತ್ತಿದ್ದಾರೆ ಒಂದನೇ ಪೇತ್ರ ಎರಡನೇ ಅಧ್ಯಾಯ ಎರಡನೇ ವಚನ ಹಾಗೂ ಇಬ್ರಿಯ ಐದನೇ ಅಧ್ಯಾಯ ಹದಿಮೂರಿಂದ ಹದಿನಾಲ್ಕನೇ ವಚನಗಳು ಆತ್ಮನ ಕೃಪೆ ನಂಬಿಕೆ ಮನಸ್ಧೈರ್ಯ ಜ್ಞಾನ ಸ್ವಯಂ ನಿಯಂತ್ರಣ ತಾಳ್ಮೆ ಧರ್ಮಶ್ರದ್ಧೆ ಸಹೋದರರ ಸ್ನೇಹ ಪ್ರೀತಿ ಮುಂದಾದವುಗಳಲ್ಲಿನ ಅಭಿವೃದ್ಧಿಯು ನಮ್ಮನ್ನು ತಂದೆಯ ಮತ್ತು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಸಮೀಪ ಸಾಂಗತ್ಯಕ್ಕೆ ತರುತ್ತದೆ ಈ ಕಾರಣದಿಂದ ಕರ್ತನು ನಮ್ಮ ಸಂಗಡ ಹೆಚ್ಚು ಸಂಪರ್ಕ ಮಾಡುವವನಾಗಿ ಸ್ಪಷ್ಟವಾಗಿ ಆತನ ಕೃಪಾಭರಿತವಾದ ಯೋಜನೆಗಳ ಬಗ್ಗೆ ಮಾತ್ರವಲ್ಲದೆ ಆತನ ಸ್ವಯಂ ಕೃಪಾಭರಿತವಾದ ಗುಣಲಕ್ಷಣಗಳ ಬಗ್ಗೆ ತಿಳಿಸುವವನಾಗಿದ್ದಾನೆ ಈ ಬೆಳವಣಿಗೆಯನ್ನು ಉಲ್ಲೇಖಿಸುವವನಾಗಿ ಅಪೋಸ್ತಲ ಪೇತ್ರನು ಇವು ನಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಅಲಸ್ಯಗಾರರು ನಿಸ್ಫಲರು ಆಗದಂತೆ ಮಾಡುತ್ತದೆ ಇವುಗಳಿಲ್ಲದವನು ಕುರುಡನಾಗಿದ್ದಾನೆ ಅವನು ದೂರದೃಷ್ಟಿಯುಳ್ಳವನಾಗಿದ್ದು ತನ್ನ ಹಿಂದಣ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದನನ್ನು ಮರೆತು ಬಿಟ್ಟಿದ್ದಾನೆ ಆದ್ದರಿಂದ ಸಹೋದರರೇ ದೇವರು ನಿಮ್ಮನ್ನು ಕರೆದಿದ್ದನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಾಯಾಸ ಪಡಿರಿ ಹೀಗೆ ನೀವು ಮಾಡಿದರೆ ಎಂದಿಗೂ ಎಡುವುದಿಲ್ಲ ಮತ್ತು ನಮ್ಮ ಕರ್ತನು ರಕ್ಷಕನು ಆಗಿರುವ ಯೇಸುಕ್ರಿಸ್ತನ ನಿತ್ಯರಾಜದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು ಎರಡನೇ ಪ್ರೇತ್ರ ಒಂದನೇ ಅಧ್ಯಾಯ ಎಂಟರಿಂದ ಹನ್ನೊಂದನೇ ವಚನ ತಮಗೆ ಇಂತಹ ಸಾಕ್ಷಿ ಉಂಟಾಗಿದೆಯೋ ಇಲ್ಲವೋ ಕ್ರಿಸ್ತನಲ್ಲಿ ನನ್ನ ಈ ಬೆಳವಣಿಗೆಯ ಬಗ್ಗೆ ಆತನ ಸಾಕ್ಷ್ಯವು ಮತ್ತು ಇಲ್ಲಿ ನಿರ್ದಿಷ್ಟಗೊಳಿಸುವ ಫಲಕನುಸಾರವಾಗಿ ತಾನು ಬೆಳೆಯುತ್ತಿದ್ದೇವೋ ಪ್ರವತನವಾಗಿ ಬರುತ್ತಿದ್ದನೋ ಇಲ್ಲವೋ ಎಂದು ಪ್ರತಿಯೊಬ್ಬರೂ ಪರೀಕ್ಷಿಸಿಕೊಳ್ಳಬೇಕು ಪ್ರೀತಿಯಲ್ಲಿ ನಮ್ಮ ಬೆಳವಣಿಗೆಯು ಮತ್ತು ಆತ್ಮನ ಎಲ್ಲ ಫಲಗಳ ಜ್ಞಾನದಲ್ಲಿ ನಮ್ಮ ಬೆಳವಣಿಗೆಯ ಮೇಲೆ ಆತುಕೊಂಡಿದೆ ಮತ್ತು ದೈವಿಕ ಸಂಗತಿಗಳ ಬಗ್ಗೆ ಇರುವ ಜ್ಞಾನದಲ್ಲಿನ ನಮ್ಮ ಬೆಳವಣಿಗೆಯೂ ಆತ್ಮನ ಫಲಗಳಲ್ಲಿನ ನಮ್ಮ ಬೆಳವಣಿಗೆಯ ಮೇಲೆ ಆತುಕೊಂಡಿದೆ ಜ್ಞಾನದ ಪ್ರತಿಯೊಂದು ಹೆಜ್ಜೆಯೂ ಅದಕ್ಕೆ ಅನುರೂಪವಾದ ಕರ್ತವ್ಯ ಮತ್ತು ವಿಧೇಯತೆಗಳನ್ನು ತರುತ್ತದೆ ಮತ್ತು ತೆಗೆದುಕೊಂಡು ಕರ್ತವ್ಯ ಮತ್ತು ವಿಧೇಯತೆಯ ಪ್ರತಿಯೊಂದು ಹೆಜ್ಜೆಯನ್ನು ಮುಂದುವರೆದ ಜ್ಞಾನದ ಮತ್ತೊಂದು ಹೆಜ್ಜೆಕ್ಕೆ ಅನುಸಾರವಾಗುತ್ತದೆ ಈ ರೀತಿಯಲ್ಲಿ ಆತ್ಮನು ಸಾಕ್ಷಿ ಹೇಳುತ್ತದೆ ಮತ್ತು ಇದು ಕ್ರಿಸ್ತನ ಶಾಲೆಯಲ್ಲಿ ದೇವರಿಂದ ಬೋಧಿಸಲ್ಪಟ್ಟದ್ದೆಲ್ಲ ಅನುಭವವೂ ಆಗುತ್ತದೆ ಬೆಳವಣಿಗೆಯ ಆತ್ಮನ ಈ ಅನುಭವವು ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ನಮಗುಂಟಾದರೆ ನಾವು ಅದಕ್ಕೆ ಸಂತೋಷ ಪಡೋಣ ಮತ್ತು ಅದು ನಮ್ಮನ್ನು ಜ್ಞಾನೋದಯವು ಕೃಪೆಯಲ್ಲಿಯೂ ಸಮರ್ಪಕವಾದ ದೈವಿಕ ಮಾರ್ಗದರ್ಶನಕ್ಕೆ ತರುವವರೆಗೂ ನಾವು ಅದರಲ್ಲಿ ಮುಂದುವರಿಯೋಣ ದೇವರು ವಾಕ್ಯವನ್ನು ಆಶೀರ್ವದಿಸ